ಅನಿಸುತ್ತಿದೆ ಏಕೋ ಇಂದು. ಅಣ್ಣ ಅನ್ಸೋದು ಅಂದ್ರೆ ಏನಣ್ಣ, ಈ ರಾಜಕೀಯ ಮಾಡಿದವರಲ್ಲ ನಾ ಪ್ರಜಾಕೀಯ ಮಾಡ್ಬೇಕು ಅಂತ ಅನ್ಸಿದ್ದಾದ್ರು ಯಾಕಣ್ಣ, ಈ ರಾಜಕೀಯ ಮಾಡ್ಬೇಕು ಅಂತ ಅನ್ಸಿರಿ ಏನ್ ಮಾಡ್ಬೇಕಣ್ಣ, ಈ ಪ್ರಜಾಕೀಯ ಮಾಡ್ಬೇಕು ಅಂತ ಅನ್ಸಿರಿ ಏನ್ ಮಾಡ್ಬೇಕಣ್ಣ. ಅಣ್ಣ ಹೇಳಣ, ಹೇಳ್ಬೇಕಣ, ಕುತ್ಕೊಳ ಅಲ್ಲಿ ಅಲ್ಲಿರ ಹೇಳ್ತೀನಿ ಕೇಳಿಸ್ಕೊಳ. ನೋಡ, ಈ ರಾಜಕೀಯ ಮಾಡ್ಬೇಕು ಅಂತ ಅನ್ಸಿರಿ ಯಾರ್ಯಾರನ್ನೆಲ್ಲ ಸಿಕ್ತಾರೋ ಅವ್ರನ್ನೆಲ್ಲ ನಾ ಸಿಕ್ಕಾಪಟ್ಟೆ ಉರ್ಸಿ ಹಲವು ಜನಗಳನ್ನ ಬಳಸಿ ಅವ್ರನ್ನೆಲ್ಲ ಅವ್ರ ಯಾರು ಅನ್ನೋದನ್ನೇ ಮರೆಸಿ ಅವ್ರಿಗೆಲ್ಲ ಕೂಡ್ಸಿ ತಿನ್ಸಿ ಬ್ಯಾಡ್ವಾದನ್ನ ಕೊಡ್ಸಿ ನೋಡ್ರೆ ಕೆಲವೇ ಕೆಲವರನ್ನ ಮೆರೆಸೋದಕ್ಕೆ ಅಲ್ಲೂರೆಲ್ಲ ಸೇರ್ಸಿ ಮೇಲಿಂದ ಕೆಳಗಿಂದ ಎಲ್ಲಾರನ್ನು ಕರೆಸಿ ಉದ್ದುದ್ದ ಭಾಷಣ ಮಾಡಿಸಿ ನಿಮ್ಮನ್ನೆಲ್ಲ ಇನ್ನೊಮ್ಮೆ ಮತ್ತೊಮ್ಮೆ ಮಾನ್ಯ ಮತ ಬಂದವರೇ ಉದ್ಧಾರ ಮಾಡ್ತೀವಿ ಅಂತ ಹೇಳ್ಸಿ ನಿಮ್ಮನ್ನೆಲ್ಲ ಯಾ ಮಾರ್ಸಿ ನನ್ನನ್ನು ಗೆಲ್ಸಿ ನನ್ನ ಗೆಲ್ಸಿ ನನ್ನ ಬೆಳೆಸಿ ಅಂತ ಡೈರೆಕ್ಟ್ ಆಗಿ ನಿಮಗೆ ಹೇಳಿದ್ರು ಕೂಡ ಅವನ್ ಏನ್ ಹೇಳಕ್ ಹೊರಟವನೇ ಅನ್ನೋದು ನಿಮಗೆ ಗೊತ್ತಿದ್ರು ಗೊತ್ತಿಲ್ದಂಗ ತೆಪ್ಪು ಇರ್ಸಿ ನೋಡು ಈಗಿದೆಯಲ್ಲ ಹಂಗೆ ತೆಪ್ಪು ನಿನ್ನ ಇರ್ಸಿ ನಾವ್ ಮಾಡೋದೆ ರಾಜಕೀಯ ಅನ್ಸಿ ಅದು ಹೊಲಸು ಹೊಲಸು ಅಂತ ಅನ್ಸಿ ನಾವೆಲ್ಲ ಸೇರಿ ಪ್ರಜಾಕೀಯ ಮಾಡ್ಬೇಕು. ಈ ರಾಜಕೀಯ ಸಾಕಪ್ಪ, ಈ ಸವಾಸ ಸಾಕಪ್ಪ, ಇದ್ರ ವನವಾಸ ಸಾಕಪ್ಪ, ಇನ್ನಾದ್ರೂ ಬೇಕಪ್ಪ ಪ್ರಜಾಕೀಯದ ವಿಚಾರ ಅಂತ ಅನ್ಸಿ ನಾವೆಲ್ಲರೂ ಸೇರ್ಸಿ ಆಲೋಚನೆ ಮಾಡಿಸಿ ಬದಲಾದ್ರು ನೋಡ್ರಿ, ಸತ್ತ ಪ್ರಜೆಗಳು ಬದಲಾದ್ರು ನೋಡ್ರಿ, ಎಲ್ರು ಅವ್ರಿಗಾಗಿ ಓಟನ್ನ ಹಾಕಕ್ ರೆಡಿ ಹಾಕ್ಸಿ ಹಾಕಿದ್ರು ನೋಡ್ರಿ, ಆಟೋಮೆಟಿಕ್ ಆಗಿ ಏನಡ್ರಿ ಆಟೋ ಗುರ್ತಿಗೆ ಓಟ್ ಹಾಕ್ಸಿ ಈ ಸರಿ ಆಟೋಮೆಟಿಕ್ ಆಗಿ ಎಲ್ಲ ಬದಲಾದ್ರು ನೋಡ್ರಿ. ಅದೇ ಕಣ್ರಿ ಪ್ರಜಾಕೀಯ ಏನಂತ ತಿಳ್ಕೊಂಡಿದೀರ? ಇನ್ನೂ ಅರ್ಥ ಆಗ್ಲಿಲ್ಲೇನ್ರಿ ನಿಮಗೆ ಅರ್ಥ ಆಗಲ್ರಿ? ಯಾಕೆ ಹೇಳ್ರಿ, ನೀವಿನ್ನು ರಾಜಕೀಯದಲ್ಲಿ ಅನುಷ್ಠಾನೇ ಇದೆ ನಿಮಗೆ ಉದ್ಧಾರ ಮಾಡ್ತಾರೆ ಅಂತ, ಅದಕ್ಕೆ ನಿಮಗೆ ಅರ್ಥ ಆಗಲ್ರಿ. ಇನ್ನೂ ಅರ್ಥ ಆಗ್ಲಿಲ್ಲ ಅಂದ್ರೆ PREJEE KEE WY ಪ್ರಜಾಕೀಯ ಆ್ಯಪ್ನ ಹೋಗಿ ನೋಡ್ರಿ. ಬರ್ಲೇನ್ರಿ? ಬರ್ತೀನ್ರಿ ಅಪ್ಪ. ಅಯ್ಯಪ್ಪ, ಇನ್ನು ಯಾರ್ಯಾರಿಗೆ ಏನೇನು ಅನಿಸ್ತಾ ಇದೆಯೋ ಏನೋ.